ಮನುಷ್ಯ ಜಗತ್ತಿಗೆ ಬೆಲೆ ಕಟ್ಟಕ್ಕೆ ಶುರು ಮಾಡ್ತಾನೆ, ಆದರೆ ಆ ಬೆಲೆ ಜಗತ್ತಿಂದಲ್ಲ, ಅವನ ಮನಸ್ಸಿನ ಬೆಲೆ ಅಷ್ಟೆ. ಕೆಟ್ಟಂದ ಅವನ ಮನಸ್ಸು ಅಷ್ಟೆ. ಏನೋ ಒಂದು ಕಥೆ ಹೇಳ್ತಿರ್ತಾರೆ, ಒಂದು ಊರ, ಆ ಊರಿಗೆ ಹಳಿ ಕಾಲ, ಅವಾಗಿನ್ನೂ ವಾಹನಗಳು ಅಷ್ಟು ಓಡಾಡೋದಿರಲಿಲ್ಲ. ಅಂಥ ಕಾಲದಾಗ ಒಬ್ಬ ಪ್ರವಾಸಿ ಬಂದ. ಒಂದು ಬಾವಿ ಅದು, ಇನ್ನು ಊರಿಂದ ಸ್ವಲ್ಪ ದೂರಿತ್ತು. ಅಲ್ಲಿ ಗಿಡ ಬಾವಿ, ಆ ತೋಟದ ಮಾಲೀಕ ಮುದುಕ ಅಲ್ಲೇ ಕೂತಿದ್ದ. ಅವಾಗ ಇವ ದಾರಿಕಾರ ಬಂದ, ಬಂದು ಈ ಮುದುಕನ್ನ ಕಂಡು ಒಂದಿಷ್ಟು ನೀರು ಕುಡಿದು ಮುದುಕನ ಹತ್ತಿರ ಕೂತ. ಮುದುಕ ಒಂದು ನಾಲ್ಕು ರೊಟ್ಟಿ ತಂದಿದ್ದ, ಒಂದು ರೊಟ್ಟಿ ಎರಡು ರೊಟ್ಟಿ ಅವನಿಗೆ ಕೊಟ್ಟ. ಮಾತಾಡ್ಕೋತ ಮೊದಲು ಕೇಳಿದಲ್ಲ ಅವ್ರು ಯಾವ್ರವ್ರಂತ, ರೊಟ್ಟಿ ಕೊಟ್ಟು ಯಾವ್ರ ಅಂದ. ಹೆಂಗದೆ ಇದು ಭಾರತೀಯ ಸಂಸ್ಕೃತಿ, ಮೊದಲ ನೀರ ಮೊದಲ ಅನ್ನ, ಆ ಬಳಿಕ ನೀವ್ಯಾರು ನಾವ್ಯಾರು ಅಷ್ಟೆ. ಇದು ಭಾರತ. ಇಲ್ಲದೇ ಇದ್ರೆ ಹಂಗಲ್ಲ, ನೀ ಯಾರು? ಇದು ಮೊದಲನೇ ಪ್ರಶ್ನೆ ಆಯಿತು, ಸಂಸ್ಕೃತಿ ಹೋಯ್ತು. ಮೊದಲ ನೀರು ಮೊದಲ ಅನ್ನ ಕೊಟ್ಟ ಮುದುಕ, ಬಹಳ ಜಾಣ ಮುದುಕ. ಆಗಿನ ಕಾಲದ ಊರ ಅದು. ಕೇಳ್ದ, ನೀನು ಯಾರು ಅಂತ ಕೇಳ್ದ. ಅವಾಗ ಅವ ಹೇಳ್ದ, ನಾನೊಬ್ಬ ಶಿಕ್ಷಕ. ಈಗ ನನಗೆ ಈ ಊರಿಗೆ ವರ್ಗ ಆಗ್ಯದ, ಅದಕ್ಕೆ ಊರು ನೋಡಿ ಹೋಗಬೇಕಂತ ಬಂದೇನಿ. ನೀವು ಕಂಡಿದ್ದು ಬಹಳ ನನಗೆ ಸಂತೋಷ ಆಯಿತು, ಹೇಳಿ ಹಿರಿಯರೇ ಹೇಳಿ, ನಿಮ್ಮೂರು ಹೆಂಗದೆ? ಶಿಕ್ಷಕ ಅಲ್ಲಿರಬೇಕಾಗ್ಯದ ಅವನಿಗೆ, ಮುಂದೆ ನಾಲ್ಕಾರು ವರ್ಷಗಳ ಕಾಲ ಆ ಊರಲ್ಲೇ ಆತ ಕೆಲಸ ಮಾಡಬೇಕಾಗ್ತದೆ, ಮಕ್ಕಳಿಗೆ ಕಲಿಸಬೇಕಾಗ್ತದೆ, ಅದಕ್ಕೆ ಆ ಊರು ವಾತಾವರಣ ಹೆಂಗದ ಅಂತ ಕೇಳ್ದ. ಅವಾಗ ಮುದುಕ ಹೇಳ್ದ, ನಮ್ಮೂರು ಚೊಕ್ಕ ಕನ್ನಡಿ ಹಂಗದ. ಅವಂದು ಹೆಂಗ ಚೊಕ್ಕ ಕನ್ನಡಿ ಹಂಗದ, ಹೇಳೋ ರೀತಿ ಹೆಂಗೆ? ಅವಾಗ ಅಧ್ಯಾಪಕ ಕೇಳ್ದ, ಹಂಗಂದ್ರೆ ಏನು ಹಿರಿಯರೇ ಅಂದ. ಅದೇನು, ನೀ ಹೆಂಗದೇ ಹಂಗೆ ಕಾಣಿಸ್ತದ ಅಷ್ಟೇ, ಕನ್ನಡಾಗ ನೀ ಹಂಗಿರ್ತಿ ಹಂಗೆ ಕಾಣಿಸೋದು. ನೀ ಚಂದಿತ್ತಿ ನಕ್ಕೋತಿದ್ದಿ ಅಂದ್ರೆ ನಮ್ಮೂರು ನಗುತ್ತಿರ್ತದೆ, ನೀನು ಏನರೇ ಮಾಡಿದಿ ಅಂದ್ರೆ ನಮ್ಮೂರು ಹಂಗೆ ಅದ. ಎಷ್ಟು ನಮ್ಮೂರಂದ್ರೆ ಕನ್ನಡ ಇದ್ದಂಗೆ, ನಾವು ಹೆಂಗು ಹಂಗೆ. ಎಷ್ಟು ಒಳ್ಳೆ ಮಾತು ಹೇಳ್ದ ಮುದುಕ. ನಾವು ಹಂಗೆ ಹೇಳ್ತೇವೇನು, ಏ ನಮ್ಮೂರಾಗ ಒಂದು ಚಲೋ ಇಲ್ಲ, ಎಲ್ಲ ಕೆಟ್ಟ ಕೆಟ್ಟ ಹೋಗ್ಯದ, ನೀನು ದುರ್ದೈವಿ ನಮ್ಮೂರಿಗೆ ವರ್ಗಾಗಿ ಬಂದು ದುರ್ದೈವಿ, ಎಲ್ಲರೆ ಅಲ್ಲೇ ಬದಲು ಮಾಡಿಕೋ. ನಮ್ಮೂರಾಗ ಏನದ, ಒಬ್ರಿಗೊಬ್ರು ಮೇಳಿಲ್ಲ, ಒಬ್ರಿಗೊಬ್ರಿಗೆ ತಾಳಿಲ್ಲ, ಊರಾಗ ಒಂದು ಸುಧಾರಣೆ ಇಲ್ಲ, ಎಲ್ಲ ಬರೇ ಜಗಳ ಜಗಳ, ಕೋರ್ಟ್ನಾಗ ನಮ್ಮುವ ಕೇಸ, ಎರಡು ಎರಡು ಮನೆ ನಡುವ ದಾರಿನೇ ಇಲ್ಲ ಹೋಗಾಕ ಬರಾಕ, ಹಂಗೆ ನಮ್ಮೂರ. ಹಿಂಗೆ ಹೇಳೋದು ಬೇರೆ, ಮುದುಕ್ ಹೇಳಿತ್ತು. ನೀನು ಒಳ್ಳೆಯವ ನಮ್ಮೂರ ಒಳ್ಳೆ, ನೀನ ಕೆಟ್ಟವ ನಮ್ಮೂರ ಕೆಟ್ಟ. ಮಾಸ್ತರೇ ನೀವು ಹೆಂಗದಿರಿ ಹಂಗೆ ನಮ್ಮೂರ. ಶಿಕ್ಷಕಂದ, ನನಗೆ ಅಂಥ ಊರ ಬೇಕಾಗ್ಯದ.
ಯಾಕೆ ನಾನು ಹಂಗೆ ಬರಾಮ ಆ ಊರಿಗೆ, ಆ ಊರಾಗ ಕನ್ನಡ ಇದ್ದಂಗೆ ಇರಬೇಕು, ನಾವು ನೋಡ್ದಂಗೆ ಊರಿರಬೇಕು, ಅಂಥ ಊರಾಗ ಜ್ಞಾನ ಬೆಳೆಯಕ್ಕೆ ಶುರುವಾಗ್ತದೆ, ಅಂಥ ಊರಲ್ಲಿ ಆನಂದ ಬೆಳೀಲಿಕ್ಕೆ ಶುರುವಾಗ್ತದೆ. ಶಿಕ್ಷಕ ಅಂಥ ಶಿಕ್ಷಕ ಇಂಥ ಊರ ಹಿರಿಯರು ಕೂಡದರ ಊರೇನು ನಂದ, ಅದು ಸ್ವರ್ಗ ಸ್ವರ್ಗವಾಗ್ತದೆ. ಹಾಗ ಈ ಜಗತ್ತನ್ನು ನೋಡುವಾಗ ಹೇಗೆ ನೋಡಬೇಕು ಅಂದರೆ, ವಸ್ತು ಸಾಮ್ಯ ಚಿತ್ತ ಭೇದಾತ್ ತಯೋಹೋ ವಿಭಕ್ತ ಪಂಥ. ಚಿತ್ತ ತಯೋಹೋ ವಿಭಕ್ತ ಪಂಥ, ಚಿತ್ತ ಭೇದಾತ್ ವಸ್ತು ಸಾಮ್ಯ, ವಸ್ತು ಅದೇ ಆದರೆ ಚಿತ್ತ ಭೇದ, ನಮ್ಮ ಮನಸ್ಸುಗಳು ಭಿನ್ನ ಭಿನ್ನವಾಗ್ತಾವ, ಆದ್ದರಿಂದ ಜಗತ್ತು ಭಿನ್ನ ಭಿನ್ನವಾಗಿ ಕಾಣಿಸ್ತದೆ, ಭಿನ್ನವಾಗಿ ಕಾಣಿಸ್ತದೆ. ಈಗ ಅಕ್ಕ ಮಹಾದೇವಿಗೆ ಕಂಡ ಜಗತ್ತ ಕೌಶಿಕಗೆ ಕಾಣಲಿಲ್ಲ. ಅಕ್ಕ ಮಹಾದೇವಿಗೆ ಒಂದು ತರಹ ಜಗತ್ತ ಕಾಣ್ತಿತ್ತು, ವನವೆಲ್ಲ ನೀವೇ, ವನದೊಳಗಣ ದೈವತರುವೆಲ್ಲ ನೀವೇ, ಹಿಂಗೆ ಕಾಣ್ತಿತ್ತು ಅಕ್ಕ ಮಹಾದೇವಿಗೆ. ಎಲ್ಲ ಈ ವೃಕ್ಷಗಳು, ಇವೆಲ್ಲ ಲತೆಗಳು, ಇವೆಲ್ಲ ಪ್ರಾಣಿಗಳು, ಈ ಭೂಮಿ, ಈ ಆಕಾಶ, ಎಲ್ಲವೂ ಚನ್ನ ಮಲ್ಲಿಕಾರ್ಜುನ ಅಂತ ಆಕೆ ಕಾಣಕ್ಕೆ ಶುರುವಾಯಿತು. ಕೌಶಿಕ ನಿರಾಶ ಆಗಿದ್ದ, ಅವನಿಗೆ ಎಲ್ಲ ಜಗತ್ತು ನಿರಾಶ, ಎಲ್ಲ ಕಡೆ ನಿರಾಶ, ಕಣ್ಣು ಬಿಟ್ಟಲ್ಲೆಲ್ಲ ಅಕ್ಕ ಮಹಾದೇವಿ ಕಾಣ್ತಿದ್ಲು. ಯಾಕೆ ಲಗ್ನ ಆಗಬೇಕಂತಿದ್ದ, ಆಗಿದ್ದಿಲ್ಲ, ಒಂಥರ ಹುಚ್ಚ ಹಿಡಿದತ್ತು ಅವನಿಗೆ. ಅವನಿಗೆ ಕಂಡ ಜಗತ್ತು ಬೇರೆ, ಅಕ್ಕನಿಗೆ ಕಂಡ ಜಗತ್ತೇ ಬೇರೆ. ಹಾಗಾದರೆ ಜಗತ್ತು ಏನು, ಜಗತ್ತು ಹೇಗದೆ, ಜಗತ್ತಿನ ಸ್ವರೂಪ ಏನು? ಪತಂಜಲ ಹೇಳ್ತಾರೆ, ಅದು ಹೇಗದೆ ಹಾಗದೆ, ನೀನು ಹೇಗೆ ನೋಡ್ಬೇಕನ್ನೋದು ಮಹತ್ವದ್ದೇ ವಿನಃ ಜಗತ್ತು ಹೇಗದೆ ಅದು ಹಾಗೆ ಇರುವುದು. ನೀನು ನೀನೇನು ಚಂದ್ರನ ಬದಲು ಮಾಡಲಿಕ್ಕಾಗೋದಿಲ್ಲ, ನೀನೇನು ಸೂರ್ಯನ ಬದಲು ಮಾಡಲಿಕ್ಕಾಗೋದಿಲ್ಲ. ಆಗ್ತದೇನು ನಿನಗೆ? ನಿನಗೆ ಆಕಾಶವನ್ನು ಬದಲು ಮಾಡಲಿಕ್ಕಾಗೋದಿಲ್ಲ, ಎಲ್ಲವೂ ಹೀಗೆ ಇರೋದು. ಬಹಳಾದರೆ ನಿನ್ನ ಸುತ್ತಮುತ್ತಲಿನ ನಾಲ್ಕು ಪದಗಳನ್ನು ನೀನು ನಾಶ ಮಾಡಬಹುದೇ ವಿನಃ ನೀನೇನು ಮಾಡಲಿಕ್ಕಾಗೋದಿಲ್ಲ. ನಿಂದು ಏನು ಕೆಲಸ ಅಂದರೆ, ಈ ಸುಂದರವಾದ ಜಗತ್ತಿನಲ್ಲಿ ಇದು ಸತ್ಯಂ ಶಿವಂ ಸುಂದರಂ ಅಂತ ನೋಡು, ಅದ ಯೋಗ, ಅದು ಯೋಗ. ನಿನ್ನ ಜಗತ್ತು ನಿನ್ನ ಕೈಯೊಳಗೆ, ಹೊರಗಿನ ಜಗತ್ತು ನಿನ್ನ ಕೈಯೊಳಗಲ್ಲ, ನಿನ್ನ ಜಗತ್ತ ನಿನಗೇನು ಕಾಣಿಸ್ತದೆ, ನಿನಗೆ ಹೆಂಗೆ ಕಾಣಿಸ್ತದೆ ಅದು ನಿನ್ನ ಕೈಯೊಳಗದೆ. ನೀನು ಅದನ್ನು ಕೆಟ್ಟು ಮಾಡಬಲ್ಲಿ, ಅದನ್ನು ಒಳ್ಳೆಯದು ಮಾಡಬಲ್ಲಿ. ಯು ಕ್ಯಾನ್ ಮೇಕ್ ಇಟ್ ಎ ಹೆವನ್ ಆರ್ ಎ ಹೆಲ್. ನೀನು ಮನಸ್ಸ ಮಾಡಿದರೆ ಸ್ವರ್ಗನೂ ಮಾಡಬಲ್ಲಿ, ನೀನು ಮನಸ್ಸ ಮಾಡಿದರೆ ನರಕನೂ ಮಾಡಬಲ್ಲಿ. ಮನುಷ್ಯನೇ ನಿನ್ನ ಮನಸ್ಸು ರೂಪಿಸಿಕೋ ಅಂತ. ಎಷ್ಟು ಅರ್ಥಪೂರ್ಣವಾದ ಮಾತುಗಳನ್ನು, ಸಂಶೋಧನಾತ್ಮಕ ಮಾತುಗಳನ್ನು ಪತಂಜಲ ಮಹರ್ಷಿ ಹೇಳ್ತಾರೆ. ಆದ್ದರಿಂದಲೇ ಪತಂಜಲರಿಗೆ ವಿಜ್ಞಾನಿ ಅಂತ ಕರೆದರು. ಬಹಳ ದೊಡ್ಡ ಸಂಶೋಧಕ, ಭಾರತ ದೇಶ ಜಗತ್ತಿಗೆ ಕೊಟ್ಟ ಒಬ್ಬ ಮಹಾನುಭಾವ ಪತಂಜಲಿ. ಏನು ಸೂತ್ರಗಳು! ವಸ್ತು ಸಾಮ್ಯೆ ಚಿತ್ತ ಭೇದಾತ್ ತಯೋಹೋ ವಿಭಕ್ತ ಪಂಥಾ. ಜಗತ್ತು ಜಗತ್ತೇ, ನಿನ್ನ ಮನಸ್ಸು ಮನಸ್ಸೇ, ಜಗತ್ತು ಜಗತ್.
ನೀವು ಎಷ್ಟು ಜನ ಬಂದ್ರೇನು, ಎಷ್ಟು ಜನ ಹೋದ್ರೇನು, ಭೂಮಿ ತಣ್ಣಗಿರ್ತದೆ. ನಾವೇ ಬರೋದು, ನಾವೇ ಏನೇನರೇ ಮಾಡೋದು, ಇದು ನಂದನ್ನೋದು, ನಂದಲ್ಲ ಅನ್ನೋದು, ನಿಮ್ಮದಲ್ಲ ಅನ್ನೋದು, ಬಡದಾಡಿ ಬಡದಾಡಿ ಹೋಗೋದು, ಆ ಬಳಿಕ ಭೂಮಿ ನಗುತ್ತಾ ಇರೋದು ಅಷ್ಟೇ. ಭೂಮಿ ಹಂಗದೆ, ಮನಿ ದೊಡ್ಡ ಮನಿ, ದೊಡ್ಡ ಮನಿ ಬರೋದು, ನಮ್ಮ ನಮ್ಮ ಹೆಸರು ಹಾಕ್ಕೊಳ್ಳೋದು, ಮುಂದಿನವರು ಬರ್ತಾರೆ ನಮ್ಮ ಹೆಸರು ತೆಗೆದು ಹೋಗದೆ ತಮ್ಮದು ಹಾಕ್ತಾರೆ, ತಮ್ಮ ಫೋಟೋ ಹಾಕೋತಾರೆ, ಅವರು ಹೋಗ್ತಾರೆ, ಇನ್ನೊಬ್ಬ ಬಂದು ತಂದು ಹಾಕೋತಾನೆ. ಮನಿ ಅಂತದ ನಾ ಇರೋ ತಕ್ಕ ಬೆಕ್ಕದು ಹಾಕೋ, ಆದ್ರೆ ನಾ ಯಾರು ಕೂಡ ಹೋಗಾಮಲ್ಲ ಬರಾಮಲ್ಲ. ಡೋರ್ಸ್ ಆರ್ ಓಪನ್ ಫಾರ್ ಯು, ಯು ಮೇ ಕಮ್ ಇನ್ ಆರ್ ಗೋ ಔಟ್. ಬಾಗ್ಲ ತೆರೆದ ಬಾ ಮನುಷ್ಯನೇ, ನೀನು ಯಾರಾದರೂ ಬಾ ಒಳಗೆ, ಹೋಗರಿ ಹೋಗು, ಬಾರೆ ಬಾ. ಬಂದಾಗ ನಾನು ಸ್ವಾಗತಿಸೋದಿಲ್ಲ, ಹೋದಾಗ ನಾನು ಸೆಂಡ್ ಆಫ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ನೀನೇ ಬರೋದು, ನೀನೇ ಹೋಗೋದು, ನಾನು ನನ್ನಂಗ ಇರೋದು. ನನ್ನ ತಿದ್ದಿ ನೀನು ಜೀವನ ಸಾಗಿಸಬೇಕಂತ ಹೊಂಟಿಯಲ್ಲ, ನಿನ್ನ ಮನಸ್ತಿದ್ದುಕೋ ಮೊದಲ. ಮನಿ ಏನು ತಿದ್ದೋದದೆ? ಮನಿ ಅಂದ್ರೆ ಏನು? ನಾಲ್ಕು ಗ್ವಾಡೆ ಅಷ್ಟೆ. ನೀ ಪೂರ್ವಕ್ಕರೆ ಕಟ್ಟು, ಪಶ್ಚಿಮಕ್ಕೆ ಕಟ್ಟು, ಗ್ವಾಡೆ ನಾಲ್ಕು. ಗೋಲ್ ಕಟ್ಟಿದ್ರೇನು, ಚೌಕ ಕಟ್ಟಿದ್ರೇನು, ತ್ರಿಕೋನ ಕಟ್ಟಿದ್ರೇನು, ಪಂಚಕೋನ ಕಟ್ಟಿದ್ರೇನು? ಮನಿ ಮನಿ ನಮ್ಮ ಮನಸ್ಸ. ಮನೆ ಸರಿ ಇಲ್ಲ, ಮನ್ಯಾಗ ಶಾಂತಿ ಅದ, ನಮ್ಮ ಮನಸ್ಸ. ನಾವು ಹೇಳ್ತೇವೆ ಇದು ಮನೆ ಸರಿ ಇಲ್ಲ. ಮನೆ ಚಲೋ ಅದ ಅಂತ ಒಬ್ಬ ಹೇಳ್ತಾನೆ, ಮನೆ ಸರಿ ಇಲ್ಲ ಅಂತ ಒಬ್ಬ ಹೇಳ್ತಾನೆ. ಮನೆ ಅಂತದ ನಾನಲ್ಲ, ನೀನೇ. ಏನಂತೀಯಲ್ಲ ಎಲ್ಲ ನೀನೇ. ಆಗುವುದಿಲ್ಲೇನು? ಈಗೆಲ್ಲ ಮನೆಗಳು ಕೆಡ್ಬೋದು, ಕಟ್ಟೋದು ನಡೆದಲ್ಲೇನು? ಎಷ್ಟು ನಡೆದ, ಯಾವ ದಿಕ್ಕ, ಏನು ಮಾತು, ಏನೆಲ್ಲ ಮನೆ ಅಂತದ? ಏನು ಈ ಮನುಷ್ಯಾಗ ಒಂಥರ, ಇವ ಶಾಣ್ಯಾನೋ ದಡ್ಡು ಹೇಳೋದೇ ಭಾಳ ಕಷ್ಟ. ಮನೆ ತುಂಬ ಪುಸ್ತಕ, ಅದರ ತಲೆ ತುಂಬ ಸಂಶಯ. ಏನು ಏನು ಮಾಡೋದದೆ ಹೇಳಿ? ಜಗತ್ ಹೇಗದ ವಸ್ತು ಸಾಮ್ಯ, ನಮಗೆಲ್ಲರಿಗೂ ಒಂದೇ ಜಗತ್ತ ಗೊತ್ತಿರಲಿ. ನಂದೊಂದು ಜಗತ್ತ, ನಿಮ್ಮದೊಂದು ಜಗತ್ತಲ್ಲ, ಈ ಜಗತ್ತೆಲ್ಲ ನಮ್ಮದೇ, ಯಾರೊಬ್ಬರದು ಅಲ್ಲ. ನಮ್ಮ ದೃಷ್ಟಿಕೋನದ ಪ್ರಕಾರ ಜಗತ್ತಿರೋದಿಲ್ಲ, ಜಗತ್ತು ತನ್ನಷ್ಟಕ್ಕೆ ತಾನೇ ಇರ್ತದೆ. ನಾವದನ್ನು ಇದ್ದಕ್ಕಿದ್ದಂಗೆ ನೋಡಿದೆವಿ, ತತ್ವಜ್ಞಾನಿ ಆಗ್ತೇವಿ, ದಾರ್ಶನಿಕನಾಗ್ತೇವಿ. ನಾವು ಒಳ್ಳೆ ರೀತಿಯಿಂದ ನೋಡಿದೆವಿ, ಸಂತರಾಗ್ತೇವಿ, ಶರಣರಾಗ್ತೇವಿ. ಎರಡು ದೃಷ್ಟಿಗಳಿವೆ. ಇದ್ದಕ್ಕಿದ್ದಂಗೆ ನೋಡಿದರೆ ನಾವು ತತ್ವಜ್ಞಾನಿಗಳು. ಅದನ್ನು ಚೆನ್ನಾಗಿ ಒಳ್ಳೆಯದು ಅಂತ ನೋಡ್ಕೋತ ಹೋದೇವಿ ಅಂದರೆ ನಾವು ಕವಿಗಳು, ನಾವು ದಾರ್ಶನಿಕರು, ನಾವು ಸಂತರು, ಶರಣರು. ಜಗತ್ತು ಸುಂದರದೆ, ಸುಮ್ಮನೆ ನೋಡೋದು. ಅದು ದೃಷ್ಟಿಕೋನಗಳಿವೆ. ಇದ್ದಕ್ಕಿದ್ದಂಗೂ ನೋಡಬೇಕು, ಆವಾಗ ಸತ್ಯದ ದರ್ಶನ ಉಂಟಾಗ್ತದೆ. ಒಳ್ಳೆಯದು ಅಂತ ನೋಡಿದರೆ ಸಾತ್ವಿಕತೆಯ ದರ್ಶನ ಉಂಟಾಗ್ತದೆ, ಆನಂದ ಉಂಟಾಗ್ತದೆ. ಎಷ್ಟು ಚಂದದ ಜಗತ್ತ. ಅದಕ್ಕಾತ ಹೇಳ್ತಾನೆ, ತಯೋಹೋ ವಿಭಕ್ತಃ ಪಂಥಃ. ಪತಂಜಲ ಅಂತಾರೆ, ನೋಡು ಮನಸ್ಸಿನ ಕಡೆ ಲಕ್ಷ ಕೊಡು, ಜಗತ್ತನ್ನು ಹಂಗೆ ಒಮ್ಮಿಗಲೇ ಬೈಲಿಕ್ಕೆ ಹೋಗಬೇಡ. ಜಗತ್ತ ವೈವಿಧ್ಯಪೂರ್ಣ, ಎಲ್ಲವೂ ಇರಬೇಕಾಗ್ತದೆ. ಈಗ ಸಾಗರದ ನೀರ ಉಪ್ಪ, ಆದ್ದರಿಂದ ಸಾಗರವೇ ಬೇಡ ಅಂತ ಅನ್ನಕ್ಕೆ ಹೋಗಬೇಡ, ನಿರುಪಯುಕ್ತ ಅಂತ ಅನ್ನಬೇಡ. ನಿನಗೆ ಕುಡಿಲಿಕ್ಕೆ ಬರಲಿಕ್ಕಿಲ್ಲ,
ಆದರೆ ಸಾಗರ ಇಲ್ಲದೇ ಇದ್ದರೆ ನಿನ್ನ ಬದುಕೇ ಇಲ್ಲ. ಅದೇ ಸಾಗರ ನಿನ್ನ ಭೂಮಿಗೆ ನೀರುಣಿಸೋದು, ನಿನ್ನ ಮನ ಮೈಗೆ ತಂಪಾನೆ ಇಡೋದು, ಮನಸ್ಸಿನಲ್ಲಿ ತೃಪ್ತಿ ತರೋದು ಅದೇ ಸಾಗರ. ಉಪ್ಪಾದರೆ ಏನಾಯಿತು? ಉಪ್ಪಾನ ಬೇಡ, ಅದು ಸಾಗರ. ಎಲ್ಲವನ್ನ ಆ ರೀತಿ ನೋಡೋದು ಅಷ್ಟೆ, ಎಲ್ಲವನ ನೋಡೋದು. ಸಣ್ಣ ಗುಡ್ಡ ಆದರೆ ಏನಾಯಿತು? ಅದನ್ನು ಬೆಟ್ಟದಂಗೆ ನೋಡಬಹುದು. ಹಿಮಾಲಯ ಬೆಟ್ಟ ಆದರೆ ಏನಾಯಿತು? ಕ್ಷುಲ್ಲಕ ಅಂತ ನೋಡಬಹುದು. ಮನುಷ್ಯನೇ ನಿನ್ನ ದೃಷ್ಟಿ ತಿದ್ದುಕೋ. ಆವಾಗ ವಾಸನೆಗಳು ನಮ್ಮ ಮನಸ್ಸನ್ನು ಕೆಡಿಸೋದಿಲ್ಲ, ಸಂಸ್ಕಾರಗಳು ನಮ್ಮ ಮನಸ್ಸನ್ನು ಕೆಡಿಸೋದಿಲ್ಲ. ಮೊದಲ ತಿಳ್ಕೋ, ಹೊರಗಿನ ವಸ್ತು ಹೆಂಗದೆ, ವಸ್ತು ಇದ್ದಕ್ಕಿದ್ದಂಗದೆ, ಹೆಂಗದೆ ಹಂಗದೆ, ವಸ್ತು ಸಾಮ್ಯ. ದೇವರು ಅಥವಾ ನಿಸರ್ಗ ನಮಗೊಂದು ನಿಮಗೊಂದು ಅವರಿಗೊಂದು ಮಾಡಿಲ್ಲ, ಎಲ್ಲರಿಗೂ ಒಂದೇ ಭೂಮಿ, ಎಲ್ಲರಿಗೂ ಒಂದೇ ನೀರ, ಎಲ್ಲರಿಗೂ ಒಂದೇ ಹವೇ, ಸೂರ್ಯ ಚಂದ್ರ. ಚಂದ್ರನತ್ತ ನೋಡು, ಚಂದ್ರ ಅಂತ ನೋಡು, ತಂಪನ್ನು ಅನುಭವಿಸು. ಅದ್ಭುತ ಅನ್ನು, ನಿನ್ನ ಬದುಕು ಅದ್ಭುತ ಆಗ್ತದೆ. ಚಂದ್ರ ಅಲ್ಲ, ನಿನ್ನ ಬದುಕು ಅದ್ಭುತ ಆಗ್ತದೆ. ನಿನ್ನ ಬದುಕನ್ನು ಕಟ್ಟಿಕೊಳ್ಳೋದು, ಅದನ್ನು ಸುಂದರಗೊಳಿಸೋದು, ಅದನ್ನು ಶೃಂಗರಿಸೋದು ಮನುಷ್ಯನೇ. ನಿನ್ನ ಕೈಯೊಳಗದೆ ಅಂದ ಪತಂಜಲ. ಪತಂಜಲ ಯಾವಾಗಲೂ ಹೇಗಂದರೆ, ಆತ ಸೋತವನಲ್ಲ, ಆತ ಜಗತ್ತನ್ನು ದೂರೀಕರಿಸೋದಿಲ್ಲ. ಎಲ್ಲಿ ಹೋಗೋರು ಅಂದ, ಜಗತ್ತನ್ನು ಬಿಟ್ಟು ಎಲ್ಲಿ ಹೋಗೋರು? ಇರೋತಕ ಜಗತ್ತ, ಸುಂದರವಾದ ಜಗತ್ತ. ಇರೋತಕ ನಕ್ಕೋತಿರಬೇಕಾಗಿತ್ತು ಅಂದರೆ ಜಗತ್ತಿನ ಸೌಂದರ್ಯವನ್ನು ಆಸ್ವಾದಿಸ್ತಾ ಇರಬೇಕಿಲ್ಲ. ಜಗತ್ತು ಅತ್ಯದ್ಭುತ ಅನ್ನು, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು. ಎಲ್ಲದ ದೇವಲೋಕ, ಎಲ್ಲದ ಮರ್ತ್ಯಲೋಕ, ಇರೋದೇ ದೇವಲೋಕ. ಇರೋದೇ ಬೇಡಾತು ಅಂದರೆ ಮರ್ತ್ಯಲೋಕ. ಇರೋದೇ